हाय फ्रेंड्स हेगिदीरा समुद्र नोड़ोके एष्टु सुंदरवागिरुत्तो अल्वा यारिगे आगलि अदन्नु नोडिद्रे तुंबा खुशी आगुत्ते आद्रे ओंदोंदु सल समुद्रवू कूड भयंकरवागि बदलागुत्ते नानु हेळ्ता इरोदु सुनामिगळ बग्गे तूफानगळ बग्गे अल्ल समुद्रदल्लिरुव जीविगळ बग्गे समुद्रद प्रपंच एष्टु सुंदरवागिरुत्तो अष्टे भयंकरवागिरुत्ते अंद्रे नम्तिरा इदक्के कारण केलवु अपायकरवाद भयंकरवाद जीविगळु आ समुद्रदल्लि इरुवुदे इन्नु मीनुगळ विषयक्के बंद्रे सुमारु 3000 जातिय मीनुगळु ಸಮುದ್ರದಲ್ಲಿವೆ ಅದರಲ್ಲಿ ಕೆಲವು ಜಾತಿಯ ಮೀನುಗಳು ಅತ್ಯಂತ ಅಪಾಯಕರವಾದ ಮೀನುಗಳು ಸೋ ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಭಯಂಕರವಾದ ಅಪಾಯಕರವಾದ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ ಸೋ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ 10000 ಸೋ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಕೊಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಡಿ ಸೋ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ नंबर वन स्टोन फिश समुद्र कल्लिनागे मीन नोड़े यारे आगे खंडित मोस हर याके नोड़े सेम कल्लिनागे यारू अकस्मा कलु अंदु मुटद्रे अस्टे गति प्राण गोविंद मीन शरीर दी विष इतने गो गलो यारू मीन मुटद्रे तक न्यूरोटॉक्सिन आ व्यक्तिया शरीर दी सीरी प्राणापायटे सो आ व्यक्ति बदक बेंदे दारी आ मीन मुट शरीर भाग अदू बेग आद्रे अस्टु बेग इल्लंद्रे आ व्यक्ति बदुकोदु असाध्य अस्टु अपायकरवाद मीनु इदु इंडो पेसिफिक समुद्रदल्ली मीनु वासिसुत्ते नोडोके मीनु तुंबा स्मूथ आगि साफ्ट आगि अनिसुत्ते आद्रे हिडिदुकोंड्रे मात्र कल्लिन हागे गट्टियागि इरुत्ते 40 सेंटीमीटर उद्द 2 केजिगळ वरेगे तूकविरुत्ते मीनिन शरीरद मेले केलवु मुळ्ळुगळिरुत्तवे आ मुळ्ळुगळिंद विष होरगे बरुत्ते बट बेटेयाडुवाग मीनु तुंबा बुद्धिवंतिकेयिंद बेटेयाडुत्ते ಚಿಕ್ಕ ಚಿಕ್ಕ ಮೀನುಗಳಿಗೆ ಕಲ್ಲುಗಳ ಮಧ್ಯದಲ್ಲಿ ಈ ಮೀನನ್ನ ನೋಡೋಕಾಗಲ್ಲ ಗುರುತು ಹಿಡಿಯೋಕೂ ಆಗಲ್ಲ ಪಕ್ಕದಲ್ಲೇ ಇರುವ ಚಿಕ್ಕ ಚಿಕ್ಕ ಸಸಿಗಳ ರಸ ಕುಡಿಯಲು ಬರುವ ಚಿಕ್ಕ ಚಿಕ್ಕ ಮೀನುಗಳ ಮೇಲೆ ಈ ಸ್ಟೋನ್ ಫಿಶ್ 15 ಸೆಕೆಂಡ್ಗಳಲ್ಲಿ ವಿಷವನ್ನ ಬಿಟ್ಟುಬಿಡುತ್ತೆ ತಕ್ಷಣ ಆ ಚಿಕ್ಕ ಮೀನುಗಳನ್ನ ನುಂಗಿಬಿಡುತ್ತೆ ಈ ಮೀನನ ದೇಹದಲ್ಲಿರುವ ವಿಷ ಸಮುದ್ರದ ಜೀವಿಗಳಿಗಷ್ಟೇ ಅಲ್ಲ ಮನುಷ್ಯರಿಗೂ ಕೂಡ ತುಂಬಾ ಅಪಾಯಕಾರಿ ಸಮುದ್ರದ ಒಳಗಡೆ ಹೋಗುವ ಮನುಷ್ಯರಿಗೆ ಸ್ಟೋನ್ ಫಿಶ್ ಬಗ್ಗೆ ಪೂರ್ತಿಯಾಗಿ ತಿಳಿಸಿಕೊಡುತ್ತಾರೆ ಅಂಡ್ ಟ್ರೈನಿಂಗ್ ಕೂಡ ಕೊಡುತ್ತಾರೆ ಆ ನಂತರವೇ ಸಮುದ್ರದ ಒಳಗಡೆ ಕಳಿಸುತ್ತಾರೆ ಒಂದು ವೇಳೆ ಸಮುದ್ರದಲ್ಲಿ ಅವರಿಗೆ ಈ ಸ್ಟೋನ್ ಫಿಶ್ ಕಂಡ್ರು ಕೂಡ ಅಥವಾ ಮುಟ್ಟಿದ್ರು ಅದರಿಂದ ಹೇಗೆ ತಪ್ಪಿಸಿಕೊಬೇಕು ಎಂದು ಟ್ರೈನಿಂಗ್ ಕೂಡ ಕೊಡ್ತಾರೆ ಸ್ಟೋನ್ ಫಿಶ್ ಎಷ್ಟು ವಿಷವಾದದ್ದು ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ ಒಂದು ವೇಳೆ ಈ ಸ್ಟೋನ್ ಫಿಶ್ ನ ಒಂದು ಹನಿ ವಿಷ ಒಂದು ನಗರದ ವಾಟರ್ ಟ್ಯಾಂಕ್ ನಲ್ಲಿ ಹಾಕಿದ್ರೆ ಪೂರ್ತಿ ನಗರವೆಲ್ಲ ವಿಷಪೂರಿತವಾದ ನೀರಿನಿಂದ ತುಂಬಿ ಹೋಗುತ್ತೆ ಅಂದ್ರೆ ಒಂದು ನಗರವನ್ನೇ ನಾಶ ಮಾಡುವ ಶಕ್ತಿ ಕೇವಲ ಒಂದು ಹನಿ ಸ್ಟೋನ್ ಫಿಶ್ ವಿಷದಲ್ಲಿ ಇರುತ್ತೆ नंबर टू पफर फिश तुम्बा मुद्दागे सुंदरवागी अमायकवागी कानुवा ई मीनन नोडी मोस होगबेडि याकेंद्रे अत्यंत प्रमादकरवाद मीनुगळल्ली इदु कूड़ा ओंदु जपान चीना साउथ आफ्रिका फिलिपीन्स मेक्सिको देशगळल्ली हेच्चागी कंडुबरुत्ते इदन्न ब्लू फिश एंदु कूड़ा करितारे ई मीनु माडुव विचित्रवाद नंबलागद विन्यासगळिगे कूड़ा इदु प्रसिद्धि ई मीनिगे एनादरू अपाय उंटागुत्ते अंत अन्सिद्रे समुद्र मत्तु गाळिय मध्यदल्लि अदर प्रत्येकवाद शरीरवन्न ओंदु बाल् तर ಊದಿಕೊಂಡು ನೀರಿನ ಮೇಲೆ ತೇಲಾಡುತ್ತೆ ನಂತರ ಯಾವ ಜೀವಿಯಾದರೂ ಇದನ್ನ ಬೇಟೆಯಾಡಲು ಬಂದ್ರೆ ಆಗಲೂ ಕೂಡ ಈ ಪಫರ್ ಫಿಶ್ ತುಂಬಾ ಅಪಾಯಕರವಾಗಿ ಬದಲಾಗುತ್ತೆ ಯಾಕೆಂದ್ರೆ ಇದರಲ್ಲಿ ಟೆರಡೋಟಾಕ್ಸಿನ್ ಎಂಬ ವಿಷಪೂರಿತವಾದ ರಸಾಯನವಿರುತ್ತೆ ಈ ವಿಷ ಸಮುದ್ರದಲ್ಲಿರುವ ಉಳಿದ ಮೀನುಗಳಿಗಷ್ಟೇ ಅಲ್ಲ ಮನುಷ್ಯರಿಗೂ ಕೂಡ ಅತ್ಯಂತ ಅಪಾಯಕರ ಪಫರ್ ಫಿಶ್ ನಲ್ಲಿರುವ ಈ ವಿಷ ಸೈನೈಡ್ ಗಿಂತ 15 ಪಟ್ಟು ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಒಂದು ಹನಿ ವಿಷ ಒಂದು ನಗರವನ್ನಷ್ಟೇ ಅಲ್ಲ ಪೂರ್ತಿ 3 ನಗರಗಳಲ್ಲಿರುವ ಪ್ರಜೆಗಳನ್ನು ಸಾಯಿಸಬಲ್ಲದು ಇಲ್ಲಿಯವರೆಗೆ ಈ ಟೆಟ್ರಾಡೋಟಾಕ್ಸಿನ್ ಗೆ ಮೆಡಿಸಿನ್ ಕೂಡ ಕಂಡುಕೊಂಡಿಲ್ಲ ಆದರೂ ಕೂಡ ಈ ಮೀನನ್ನ ತಿನ್ನಲು ಬಹಳಷ್ಟು ಜನ ಇಷ್ಟಪಡುತ್ತಾರೆ ಜಪಾನ್ ನಲ್ಲಿ ಇದನ್ನ ಫುಕು ಮೀನು ಎಂದು ಕರೀತಾರೆ ಜಪಾನ್ ನಲ್ಲಿರುವ ಅತ್ಯಂತ ಕಾಸ್ಟ್ಲಿ ತಿಂಡಿಗಳಲ್ಲಿ ಇದು ಕೂಡ ಒಂದು ಈ ಫುಕು ಮೀನಿನ ಅಡುಗೆ ಮಾಡಲು ಚೆಫ್ ಗೆ ಪ್ರತ್ಯೇಕವಾದ ಟ್ರೈನಿಂಗ್ ಅನ್ನು ಕೊಡ್ತಾರೆ ಒಂದು ವೇಳೆ ಆ ಚೆಫ್ ನಿಂದ ಒಂದು ಚಿಕ್ಕ ತಪ್ಪಾದರೂ ಕೂಡ ಈ ಮೀನಿನಲ್ಲಿರುವ ವಿಷ ಪ್ರಾಣಾಂತಕವಾಗಿ ಕಸ್ಟಮರ್ ಗಳ ಸಾವಿಗೆ ದಾರಿ ಮಾಡಿಕೊಡುತ್ತೆ ಅದಕ್ಕಾಗಿ ಇದನ್ನ ತುಂಬಾ ಜಾಗೃತೆಯಿಂದ ಅಡುಗೆ ಮಾಡುತ್ತಾರೆ ಈಗ ನಿಮಗೂ ಈ ಅಡುಗೆಯನ್ನ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಿದೆಯಾ ಆಸೆ ಪಡಬೇಡಿ ಯಾಕೆಂದ್ರೆ ಇದು ಡೇಂಜರ್
ನಂಬರ್ 3 ರೆಡ್ ಲೈನ್ ಫಿಶ್ ಭಯಂಕರವಾದ ಪ್ರತ್ಯೇಕವಾದ ಮೀನಾಗಿ ಕಾಣಿಸುವ ಇದರ ಹೆಸರು ರೆಡ್ ಲೈನ್ ಫಿಶ್ ಸೌತ್ ಪೆಸಿಫಿಕ್ ಹಿಂದೂ ಮಹಾಸಮುದ್ರದ ನೀರಿನ ಒಳಗಡೆ ಅಂದ್ರೆ ಸುಮಾರು ಬಿಸಿ ನೀರಿನ ಸಾಂದ್ರತೆಯಲ್ಲಿ ಬದುಕುವ ಮೀನಿದು ಯುನೈಟೆಡ್ ಸ್ಟೇಟ್ಸ್ ಬಿಟ್ಟು ಮೆಕ್ಸಿಕೋ ಕೆರಿಬಿಯನ್ ಬೀಚ್ಗಳಲ್ಲಿ ಮತ್ತು ಉಳಿದ ಎಲ್ಲಾ ಬೀಚ್ಗಳಲ್ಲಿ ರೀಫ್ ಎಕೋಸಿಸ್ಟಮ್ ನಲ್ಲಿ ಈ ಜಾತಿಯ ಮೀನುಗಳನ್ನು ಕೂಡ ಇಟ್ಟಿದ್ದಾರೆ ಈ ಮೀನಿನ ದೇಹದ ತುಂಬಾ ಈ ರೀತಿ ಹುಕ್ಕುಗಳಿರುತ್ತವೆ ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಮುಳ್ಳುಗಳು ಕೂಡ ಇರುತ್ತವೆ ಇವುಗಳ ಪೆಕ್ಟೋರಿಯಲ್ ಫಿನ್ ಸ್ಪೈನ್ಸ್ ಗಳಲ್ಲಿ ಮಾತ್ರ ವಿಷ ಇರುತ್ತೆ ಈ ವಿಷ ತುಂಬಾ ಅಪಾಯಕರವಾದದ್ದು ಸಮುದ್ರದ ಜೀವಿಗಳಿಗಷ್ಟೇ ಅಲ್ಲ ಮನುಷ್ಯರಿಗೂ ಕೂಡ ಬೇಟೆಯಾಡುವ ವಿಷಯದಲ್ಲೂ ಕೂಡ ಈ ಮೀನಿನ ಪ್ರತ್ಯೇಕವಾದ ಸ್ಟೈಲ್ ಇದೆ ಹತ್ತಿರ ಬರುವ ಅಂತ ಸಮುದ್ರದ ಮೀನನ್ನೇ ಆಗಲಿ ಹಿಡಿದುಕೊಳ್ಳುವಷ್ಟು ಶಕ್ತಿ ಇದಕ್ಕಿದೆ ಹಾಗೆ ಅಷ್ಟು ಸುಲಭವಾಗಿ ಬಲಿಗೂ ಕೂಡ ಸಿಗಲ್ಲ ಇದಕ್ಕೆ ಕಾರಣ ಪೆಕ್ಟೋರಿಯಲ್ ಫಿನ್ನೆಸ್ ಸ್ಪೈನ್ಸ್ ಈ ಮೀನಿಗೆ ಕಚ್ಚುವ ಗುಣ ಕೂಡ ಇದೆ ಒಂದು ಸಲ ಯಾವ ವ್ಯಕ್ತಿಯೇ ಆಗಲಿ ಅಥವಾ ಯಾವುದೇ ಜೀವಿ ಆಗಲಿ ಇದು ಕಚ್ಚಿದ್ರೆ ಉಸಿರಾಡದ ಹಾಗೆ ಅನಿಸುತ್ತಂತೆ ಶ್ವಾಸ ತೆಗೆದುಕೊಳ್ಳೋಕೂ ತೊಂದರೆ ಉಂಟಾಗುತ್ತೆ ನಂತರ ಅದರ ವಿಷವೆಲ್ಲ ಶರೀರದಲ್ಲಿ ಸೇರಿ ಕೊನೆಗೆ ಸತ್ತು ಹೋಗ್ತಾರೆ ಕೂಡ ನಂಬರ್ 4 ಮೊರೆ ಈಲ್ ನೋಡೋಕೆ ಎಷ್ಟು ಭಯಂಕರವಾಗಿರುತ್ತೋ ಅಷ್ಟೇ ಅಪಾಯಕರವೂ ಕೂಡ ಮಾಮೂಲಿ ಈಲ್ ಗಳಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ 5 ಅಡಿಗಳವರೆಗೆ ಉದ್ದ ಇರುತ್ತೆ ಇದರ ಶರೀರ ನೋಡೋಕೆ ಸ್ವಲ್ಪ ದಪ್ಪವಾದ ಪರದೆಯಿಂದ ಹೊದಿಸಿದ ಹಾಗಿರುತ್ತೆ ಇದರ ಬಾಯಿ ತುಂಬಾ ದೊಡ್ಡದಾಗಿರುತ್ತೆ ದಟ್ಟವಾದ ಹಲ್ಲುಗಳ ಜೊತೆಗೆ ಚುರುಕಾಗಿರುತ್ತೆ ಈ ಹಲ್ಲುಗಳ ಸಹಾಯದಿಂದಲೇ ಈ ಮೀನು ತುಂಬಾ ವೇಗವಾಗಿ ಬೇಟೆಯಾಡುತ್ತೆ ಅಷ್ಟೇ ಅಲ್ಲ ಶತ್ರುಗಳಿಗೆ ತನ್ನ ಗಂಭೀರವಾದ ಭಯಂಕರವಾದ ಶರೀರದ ಆಕಾರದಿಂದ ಭಯಪಡಿಸುತ್ತೆ ಮೊರೆ ಈಲ್ ಮೀನುಗಳಿಗೆ ಮೊರೆಂಡಿ ಎಂಬ ಈಲ್ ಜೊತೆ ಸಂಬಂಧವಿದೆ ಈ ಪ್ರಪಂಚದ ಎಲ್ಲಾ ಕಡೆ ಇವು ಕಂಡುಬರುತ್ತವೆ ಸುಮಾರು 200 ವಿವಿಧ ರೀತಿಯ ಮೊರೆಂಡಿ ಈಲ್ ಮೀನುಗಳಿವೆ ಇವು ಇಕ್ಕಟ್ಟಾದ ಕಲ್ಲುಗಳ ಮಧ್ಯದಲ್ಲಿ ಜೀವಿಸುತ್ತವೆ ಇವುಗಳ ಬಣ್ಣ ಕೂಡ ಅವುಗಳ ನಿವಾಸಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಮೊರೆ ಈಲ್ ಅದರ ಹಲ್ಲುಗಳಿಂದ ಮೊದಲು ಕಡಿಯುತ್ತೆ ನಂತರ ಶರೀರಕ್ಕೆ ಅಂಟಿಕೊಂಡು ಬಿಡುತ್ತೆ ಇದರ ಶರೀರದ ಮೇಲೆ ಇರುವ ಶ್ಲೇಷ್ಮ ಮನುಷ್ಯರಿಗೆ ತುಂಬಾ ಅಪಾಯಕರ ಉಪ್ಪು ನೀರಿನಲ್ಲಿ ಅಥವಾ ಸಿಹಿ ನೀರಿನಲ್ಲೂ ಇವು ಜೀವಿಸಬಲ್ಲವು 10 ರಿಂದ 40 ವರ್ಷಗಳವರೆಗೆ ಇವು ಬದುಕಬಲ್ಲವು ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ 5 ವೆಲ್ಸ್ ಕ್ಯಾಟ್ ಫಿಶ್ ಈ ಮೀನು ವಿಷವಾದ ಶರೀರವನ್ನು ಹೊಂದಿರುತ್ತೆ ಫ್ರೆಶ್ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಮೀನಿನ ಮೂಲ ಯುರೇಷಿಯಾ 5 ಮೀಟರ್ಗಳ ಉದ್ದ 150 ಕೆಜಿಗಳ ತೂಕವಿರುತ್ತೆ ವೆಲ್ಸ್ ಕ್ಯಾಟ್ ಫಿಶ್ ಅನ್ನ ಬೇಟೆಯಾಡುವ ಮೀನು ಅಂತ ಕೂಡ ಕರೀತಾ ಇರ್ತಾರೆ ಅದರ ರೇಜರ್ ಗಳಂತಹ ಹಲ್ಲುಗಳಿಂದ ಎಂತಹ ಜೀವಿಯನ್ನಾದರೂ ಕೊನೆಗೆ ಮನುಷ್ಯನನ್ನು ಕೂಡ ಬೇಟೆಯಾಡಿ ಸಾಯಿಸಿ ಬಿಡುತ್ತೆ ಪಕ್ಷಿಗಳು ಕಪ್ಪೆಗಳು ಚಿಕ್ಕ ಚಿಕ್ಕ ಕೀಟಗಳನ್ನು ಸಮುದ್ರದಲ್ಲಿರುವ ಇತರ ಮೀನುಗಳನ್ನು ತಿನ್ನೋಕೆ ಇಷ್ಟಪಡುತ್ತೆ ಅದರ ಜೀವನ ಆಲ್ಮೋಸ್ಟ್ 60 ವರ್ಷಗಳವರೆಗೆ ಇರುತ್ತೆ ಇದರ ಆಕಾರ ಚುರುಕಾದ ದಂತಗಳು ಚುರುಕುತನ ಮನುಷ್ಯರಿಗೂ ಕೂಡ ತುಂಬಾ ಅಪಾಯಕರ ನಂಬರ್ 6 ಕಂಡೈರು ಫಿಶ್ ಕಂಡೈರು ಫಿಶ್ ಅನ್ನು ಟೂತ್ ಪಿಕ್ ಫಿಶ್ ವ್ಯಾಂಪೈರ್ ಫಿಶ್ ಎಂದು ಕೂಡ ಕರೀತಾರೆ ಅಮೆಜಾನ್ ನದಿಯಲ್ಲಿರುವ ಕ್ಯಾಟ್ ಫಿಶ್ ಜಾತಿಗೆ ಸೇರಿದ ಮೀನಿದು ಬೊಲಿವಿಯಾ ಬ್ರೆಜಿಲ್ ಕೊಲಂಬಿಯಾ ಈಕ್ವಿಡಾರ್ ಪೆರು ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನೋಡೋಕೆ ತುಂಬಾ ಚಿಕ್ಕದಾಗಿ ಇದ್ರೂ ಇದು ಮಾಡುವ ಕೆಲಸ ಮಾತ್ರ ತುಂಬಾ ಭಯಂಕರವಾಗಿರುತ್ತೆ ಮನುಷ್ಯರನ್ನ ಕೂಡ ತುಂಬಾ ಸುಲಭವಾಗಿ ಅಟ್ಯಾಕ್ ಮಾಡುತ್ತೆ ಯಾರಾದರೂ ವ್ಯಕ್ತಿ ನೀರಿನಲ್ಲಿ ನಡೆದ್ರೆ ತಕ್ಷಣ ಈ ಮೀನು ಆ ಮನುಷ್ಯನ ಮೃದುವಾದ ಶರೀರದ ಭಾಗಗಳ ಮೇಲೆ ದಾಳಿ ಮಾಡಿ ಪೂರ್ತಿ ಶರೀರವನ್ನು ಆಕ್ರಮಿಸಿಬಿಡುತ್ತೆ ಇದರಿಂದ ಆ ವ್ಯಕ್ತಿಯ ಗತಿ ಅಷ್ಟೇ ತಕ್ಷಣ ಸತ್ತು ಹೋಗ್ತಾನೆ ಮನುಷ್ಯನ ಶರೀರದೊಳಗೆ ಆಲ್ಮೋಸ್ಟ್ 1 ಇಂಚಿನವರೆಗೆ ಹೋಗಿಬಿಡುತ್ತಂತೆ ನಂಬರ್ 7 ಬಾಕ್ಸ್ ಜೆಲ್ಲಿ ಫಿಶ್ ಇದು ಮಾಮೂಲಿ ಜೆಲ್ ಫಿಶ್ ಗಳಂತದ್ದು ಅಲ್ಲ ತುಂಬಾ ಅಪಾಯಕರವಾದದ್ದು ಒಂದು ಸಲ ಇದರ ತಂಟೆಗೆ ಹೋದ್ರೆ ಹೃದಯ ಶ್ವಾಸ ಮತ್ತು ಚರ್ಮದ ಭಾಗ ಎಫೆಕ್ಟ್ ಆಗಿ ಬಿಡುತ್ತವೆ ಈ ಮೀನಿಗಿರುವ ಟ್ಯಾಂಟಿಕಲ್ಸ್ ಗಳ ಮೂಲಕ ವಿಷವನ್ನ ರಿಲೀಸ್ ಮಾಡುತ್ತೆ ನಿಮಿಷಕ್ಕೆ 6 ಮೀಟರ್ ಗಳ ವೇಗದಿಂದ ಹೋಗಬಲ್ಲದು ಇಂಡೋ ಪೆಸಿಫಿಕ್ ನಾರ್ತ್ ಆಸ್ಟ್ರೇಲಿಯಾ ಸಮುದ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಬಿಸಿನೀರಿನ ಸಮುದ್ರದಲ್ಲಿ ಹೆಚ್ಚಾಗಿ ಇರುತ್ತವೆ ಆಸ್ಟ್ರೇಲಿಯಾದ ಬಾಕ್ಸ್ ಜೆಲ್ಲಿ ಫಿಶ್ ಪ್ರಪಂಚದಲ್ಲಿ ಅತ್ಯಂತ ವಿಷಪೂರಿತವಾದ ಜೀವಿ ಎಂದು ಹೇಳ್ತಾರೆ ಇದು ಒಂದು ಸಲ ಕಚ್ಚಿತು ಅಂದ್ರೆ ಮನುಷ್ಯನ ಹೃದಯವೇ ನಿಂತು ಬಿಡುತ್ತೆ ನಂಬರ್ 8 ಪಿರಾನಾ ಫಿಶ್ ಸಮುದ್ರದಲ್ಲಿರುವ ಭಯಂಕರವಾದ ಮೀನುಗಳ ಬಗ್ಗೆ ಮಾತನಾಡುವಾಗ ಪಿರಾನಾ ಮೀನನ್ನ ಸೇರಿಸದಿದ್ರೆ ಹೇಗೆ ಹೇಳಿ ಉತ್ತರ ಅರ್ಜೆಂಟೀನಾದಿಂದ ಕೊಲಂಬಿಯಾವರೆಗೆ ಈ ಮೀನು ವಿಸ್ತರಿಸಿವೆ ಆದ್ರೆ ಅಮೆಜಾನ್ ನದಿಗಳಲ್ಲಿ ಯಾರೋ ಒಬ್ರು ಈ ಮೀನಿನ ಅಟ್ಯಾಕ್ ನಿಂದ ಸತ್ತು ಹೋಗ್ತಿದ್ದಾರೆ ಎಂಬ ವಾರ್ತೆ ಅಲ್ಲಿ ಪ್ರತಿದಿನ ಯಾವುದೋ ಒಂದು ಕಡೆ ಕೇಳಿಸ್ತಾನೆ ಇರುತ್ತೆ ಸೌತ್ ಅಮೆರಿಕದಲ್ಲೂ ಕೂಡ ಹೆಚ್ಚಾಗಿ ಕಂಡುಬರುತ್ತವೆ ಬಲವಾದ ದೌಡೆಗಳು ಚೂಪಾದ ಬ್ಲೇಡ್ ನಂತಹ ತ್ರಿಭುಜಾಕಾರದ ಹಲ್ಲುಗಳು ಈ ಮೀನಿಗೆ ಆಯುಧಗಳು ಎಂದೇ ಹೇಳಬಹುದು ಇವುಗಳಲ್ಲಿ ರೆಡ್ ಬೆಲೆಡ್ ಪಿರಾ
ಪಿರಾನಾ ಬ್ಲ್ಯಾಕ್ ಪಿರಾನಾಗಳು ತುಂಬಾ ಅಪಾಯಕರ ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಮೀನುಗಳನ್ನು ಬೇಟೆಯಾಡುವ ಈ ಮೀನು ಹಸಿವಾದ್ರೆ ಮನುಷ್ಯನನ್ನು ಕೂಡ ಸಾಯಿಸೋಕೆ ಹಿಂಜರಿಯಲ್ಲ ಕೇಳುವ ಶಕ್ತಿ ಇವುಗಳಿಗೆ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕಾಗಿ ಸಮುದ್ರದ ಇತರ ಜೀವಿಗಳ ಮೂಮೆಂಟ್ ಅನ್ನು ಕೂಡ ತುಂಬಾ ಈಜಿಯಾಗಿ ಗುರುತಿಸುತ್ತೆ ಎಂದು ಹೇಳ್ತಾರೆ ಈ ಮೀನು ಸುಮಾರು 60 ಸೆಂಟಿಮೀಟರ್ ಉದ್ದ ಸುಮಾರು 3 ಕೆಜಿಗಳ ವರೆಗೆ ತೂಕವಿರುತ್ತೆ ಸಿಲ್ವರ್ ಆರೆಂಜ್ ಅಥವಾ ಪ್ಯೂರ್ ಬ್ಲ್ಯಾಕ್ ಕಲರ್ ನಲ್ಲೂ ಕೂಡ ಇರುತ್ತವೆ ಗುಂಪು ಗುಂಪಾಗಿ ಇರುವ ಈ ಮೀನುಗಳು ಬೇಟೆಯಾಡುವುದನ್ನು ತುಂಬಾ ಇಷ್ಟಪಡುತ್ತವೆ नंबर नईन एलेक्ट्रिक ईल एलेक्ट्रिक मीन तुम्बा डेंजर मीन सो इव विषद शाक सायसबल अदक्ट्रिक ईल करतर यह मीन बेटे आड़े सुमार 300-650 वोल्ट्स करेंट अन्न शरीरदे आ करेंट शाक कारण एलेक्ट्रिक ईल शरीर 6000 एलेक्ट्रोलाइट्स यारादरू व्यक्ति एलेक्ट्रिक ईल हिडिदुकोंड्रे तक्षण हार्ट फेल आगि सत्तु होगिबिडुत्ताने ಅಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಇದರ ಶಾಕ್ ಸೌತ್ ಅಮೆರಿಕಾದಲ್ಲಿನ ಅಮೆಜಾನ್ ನದಿ ಮತ್ತು ಓರಿನಾ ನದಿ ಹೊಲಸು ನೀರಿನಲ್ಲಿ ಇದು ವಾಸಿಸುತ್ತೆ ಸೋ ಗಾಯ್ಸ್ ಈ ಎಲೆಕ್ಟ್ರಿಕ್ ಈಲ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ಇದರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋನೇ ಇದೆ ಸೋ ಕೆಳಗಡೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ನೋಡಿಬಿಡಿ नंबर 10 टाइगर फिश मीनु अपायकरवष्टे अल्ल हिंसात्मकवागि बेटेयाडुवुदरिंद मीनिगे टाइगर फिश एंब हेसरु बंदिदे पिराना मीनुगळ हागे ई मीनिगे कूड रेजर गळंत हल्लुगळिरुत्तवे तुंबा चूपागिरुव ई हल्लुगळु बेटेयाडुवाग तुंबा उपयोगवागुत्तवे इदु कूड गुंपागिरुव मीनुगळन्न बेटेयाडोके हेच्चागि इष्टपडुत्ते अदर चूपाद हल्लुगळिंद मनुष्यर मेलू कूड दाळि माडि निश्चल स्थितिगे तरबलदु टाइगर फिश गे आफ्रिका मूल स्थान 5 अडिगळ उद्द 50 ಕೆಜಿಗಳ ವರೆಗೆ ತೂಕವಿರುತ್ತೆ ಸಿಹಿ ನೀರಿನ ಸಮುದ್ರದಲ್ಲಿ ಹೆಚ್ಚಾಗಿ ಜೀವಿಸುತ್ತೆ ನೀವೇ ನೋಡಿ ಈ ಟೈಗರ್ನ ಹಲ್ಲುಗಳು ಎಷ್ಟು ಚೂಪಾಗಿ ಎಷ್ಟು ಭಯಂಕರವಾಗಿ ಕಾಣ್ತಾ ಇವೆ ಅಂತ ಸೋ ಗಾಯ್ಸ್ ನೋಡಿದ್ರಲ್ವಾ ಈ ಎಲ್ಲಾ ಮೀನುಗಳಲ್ಲಿ ನಿಮಗೆ ಯಾವುದು ಅಪಾಯಕರ ಮತ್ತು ಭಯಂಕರವಾಗಿ ಅನ್ಸಿದೆಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಸೋ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್